ಶಾಸ್ತ್ರ 11 ಪುರಾಣ 10 ತಾರಗಳು ಆ ದೇವ್ರನ್ನ ಬಂದವ ನಿಮ್ಮ ತಾರ ಹುಟ್ಟಿಕೊಂಡವರು 10 ತಾರಗಳು ಮಾಡ್ಯಾರ ಅದಕ್ಕೆ ನೀವು ನಾಲ್ಕು ಮನೆ ನಾಲ್ಕು ಹೆಂಡತಿ ನಾಲ್ಕು ಮಕ್ಕಳು ಮಾಡೋಕ್ಕಿಂತಲೂ ವಿಶ್ವ ಹೆಚ್ಚಿನ ಜೀಗರ ಐಸಿ ಮತಿ ಜಯಾಸಿ ಸ್ಥಿರ ಕಿನ್ನ ಚರಾಚರ ಅಪ್ಪನ ಜಾಲ ಇಡೀ ವಿಶ್ವ ರಾಜಕಾರಣಿ ಮಾಡಬೇಕು ಅಂತ ಹೇಳ್ತಾರ ಹೆಂಗ ಪರಮೇಶ್ವರ ಪಾರ್ವತಿ ಗಂಗಾ ನಂದಿ ತ್ರಿಶೂಲ ಸಿಂಹ ಎಲ್ಲ ಸಿಂಹಾಸನ ಕುಂತ ಇಡೀ ತ್ರೈಲೋಕ್ಯದ ರಾಜ್ಯ ಆಗ್ತಿದ್ದಿಲ್ಲ ಪರಮೇಶ್ವರ ಪರ ಅವತಾರದ ಆಳಿದ್ದಿಲ್ಲ ರಾಮದಾಸ್ ಮಾಡೋದ್ರ ಆಳಿದ್ರಿಲ್ಲ ವಿದ್ಯಾರ್ಣ ಆಳಿದ್ರಿಲ್ಲ ನಮಗೂ ಹಾಳಾಗಿ ಬರ್ತದೆ ಅಂತ ಹೇಳ ಏನ್ ಮಾಡಿದ್ರಪ್ಪ ಒಂದು ರೀತಿ ಒಂದು ನೀತಿ ರೀತಿ ಅಂತ ಎದಕ್ಕಂತಾರಪ್ಪ ಯೋ ಕ್ಷಣಕ್ಕೆ ದೀಜೆ ಶಾಸ್ತ್ರಿ ಸರ್ವ ಸುಖಾಸಿ ಪಾತ್ರ ಹೇ ಪ್ರಸಿದ್ಧಿ ಉತ್ತರ ಮಾಡಿದೆ ಇವಡೆ ಒಂದು ಕ್ಷಣ ಕೊಲ್ಲಕ್ಕೆ ನಾವು ಪರಮಾತ್ಮ ಹತ್ರ ಮನಸ್ಸು ನಿಲ್ಲಿಸಿದ್ರೆ ಅದು ರೀತಿ ಅವ್ರು ಹೇಳ್ತಾರ ಕ್ಷಣದೊಳಗಿನಾದ ಕ್ಷಣವೇ ಸಾಕು ನಿಮ್ಮ ನಿಲ್ಲಿಸ್ಕೋದಕ್ಕೆ ಅಂತ ಹೇಳ್ತಾರ ಅಕ್ಕ ಮಹಾದೇವರು ಅರ್ಧ ಕ್ಷಣ ನೀವು ಅಲ್ಲಿಂದ್ರೆ ಸಾಕು ಅಂತ ಹೇಳ್ತಾರ ಅದಕ್ಕೆ ಏನಾರ ಮಾಡಿ ನೀರ ವ್ಯಕ್ತಿ ಸಾರ ಸರ್ವಸಲ್ಲಪ್ಪ ನಮ್ಮ ಕ್ಷಣಗಳನ್ನ ಪರಮಾತ್ಮ ಹತ್ರ ಜೇತ್ನಿ ಹಿ ಸರ್ವ ಹಿ ಪ್ರಗಟೆ ಆಣಿ ಸಕಲ ಹಿ ಜೇಥೆ ಆಟೆ ಕೇ ಜ್ಞಾನ ಹಳೆಯ ಪಟೆ ಭ್ರಾಂತಿ ಬಂದನ ಎಲ್ಲ ಎಲ್ಲಿದ್ ಬಂತಪ್ಪ ನಿನ್ನ ನಿರ್ಗುಣ ವಿಮಲ ಬಂದ ಬಂತು ನೀನಿದ್ರೆ ವಿಮಲ ಆದ್ರೆ ಇವೆಲ್ಲ ನೀವು ಕಳಿಸಾಕಂತ ಹೇಳ್ತಾರ ಅರ್ಧ ಕ್ಷಣ ಪರಮಾತ್ಮ ಸಲ ಕೊಟ್ಟರೆ ಸಾಕಂತ ಹೇಳ್ತಾರ ಅದಕ್ಕೆ ಅವರು ದುರ್ಗಣೇಶ್ವರನ ಕೊಡ್ತಿದ್ರು ನೋಡ್ರಿ ಒಂದು ದೊಡ್ಡ ಊರು ಒಬ್ಬರು ಅಂತವರು ಸಮೀಪ ದೊಡ್ಡ ಹಳ್ಳಿ ಇತ್ತು ಅಲ್ಲಿ ಹಳ್ಳಿ ಒಬ್ಬ ದೊಡ್ಡ ಸಾಕಾರ ಇದ್ದ ಗೋಧಿ ಕಡ್ಲಿ ಬ್ಯಾಳೆ ಕಬ್ಬ ಎಲ್ಲ ಅಡ್ತಿ ಕಳಿಸ್ತಿದ್ದ ಅವನಂಗ ರಾಮತ್ತಿದ್ದ ಅದು 4 ಲಕ್ಷ ರೂಪಾಯಿ ಕಟ್ಟಿ ಆತ ತೊಂಬ ಬರ್ತಿದ್ದ ಕಾರ ನೋಡಿದ್ರು ಯಪ್ಪ ಇವನು ಹೊಡೆದು ಕಸಬೇಕು ಅದ ಹೋಗಿ ಅಲ್ಲಿ ಅಡಿಕೊಂಡು ಕುಂತ್ರ ಮುಂದಿಲ್ಲ ರಾಮಾಯಣನ ಅವನ ಗತಿ ಏನಾಗ್ತದೆ ಅವಾಗ ಹಂಗ ಇಷ್ಟು ಮುಂದಿಲ್ಲ ಸಪ್ತ ಮಾಡಕ್ ಬಂದವಿ ಧ್ಯಾನ ಬಿಟ್ರೆ ಘಾತ ಆಗ್ತದ ಅಧ್ಯಾತ್ಮ ಬಿಟ್ರೆ ನಾವೆಲ್ಲ ಕೌರವರು ಮಾಡ್ತಾರ ಮಾಯಾ ನಮ್ಮನ್ನ ಮತ್ತ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠದ ಅಂತ ಆಗ್ತದ ಒಬ್ಬರಿಗೆ ಅಂಚಿಕದ ಧ್ಯಾನ ಬಿಡೋಂಗ್ ಬಿಡುದ ಮಾಡೋ ಮಾಡುದ ಹೋಗೋಂಗ್ ಹೋಗುದ ಎತ್ತರ ಪತ್ರ ಹಂಗ ಅವ ಏನ್ ಮಾಡಕ್ ಬರ್ತದ ನಾವಾಗ ಕಾಡು ಗನ್ನ ಹತ್ತರ ಯಾರು ಗನ್ನ ಹತ್ತು ನೋಡ್ಬೇಕು ಆ ಪುಸ್ತಕ ಗ್ರಂಥ ಸರ್ವೋದಯ ಏನಿಲ್ಲ ತುಳಿದಾ ಹೇ ತುಳಿಸ್ ಪಾಸಿ ತುಳ ಜಾಗ ಸರ್ಲಾಸಂತ ಓಡಾಕತ್ತ ಜೀವನ ಸತ್ತೆ ತಾನು ಉಳಿತೇನೆ ಅಂತ ಖಬರ್ ಸಹಿತಿದ್ದಿಲ್ಲ ಅವನಿಗೆ ಸಾಯ ವಾಚ ಮನಸ್ಸ ತಮ್ಮ ನಮ್ಮ ಜನಗಳಿಂದ ಒಂದೇ ಸಲ ಅವನು 4 ಲಕ್ಷ ರೂಪಾಯಿ ಪಾಲೇಟ್ ಮುಟ್ಟಿಸ್ಬೇಕು ನಮ್ಮ ಜನ್ಮ ಸಾರ್ಥಕತೆ
ಧರ್ಮ ಅರ್ಥ ಕಾಮ ಮೋಕ್ಷ ಆತ್ಮ ಸಾಕ್ಷಾತ್ಕಾರ ಎಂಬುದನ್ನು ಪಡಿಬೇಕು. ಈ ಆತ್ಮ ಸಾಕ್ಷಾತ್ಕಾರ ಸಲುವಾಗಿಯೇ ಸಂವತ್ಸರ ಒಂದು ಕೋಟಿ ಮಂದಿ ಜ್ಞಾನಿಗೂ ರಾಜ ಮಾಡ ಹತ್ತು ಮಾಡಿ ಕಲಿಸಿದ್ರೆ ಆಗಿನ ಭಾಗ ತುಂಬಾಕಲ್ಲ ಅಂದರು. ರಾಮದಾಸ್ ಮಾರವರು ಗಾಂಧಿಯವರು ಮನವನ್ನು ಸರ ಸಿಕ್ಕಿತ್ತು ಅಲ್ಲ ಅಂದರು. ನಮ್ಮೊಂದೇನು ಸಿಕ್ತು ಅಂತ ಸಂಘಟನೆ ಹತ್ತಿ ಕೊಡುವಂತ ಅದು ಬಾಡ ಮಾಯ ಕೊಡ್ತದಂತಾರ. ಈಗ ಓಡಕತ್ತ ಮನಸ್ಸನ್ನು ಕಾಡಲು ಬೆನ್ನು ಹತ್ತಿದ್ರು ಈ ಮಾಯ ಬೆನ್ನು ಹತ್ತದ ನಾವು ಎಷ್ಟು ಜನ ಬಿಡ್ತೇವೆ ಅಷ್ಟು ನಮ್ಮನ್ನು ಹಿಡ್ಕೋತದೆ ಗಟ್ಟಿ. ಆ ಓಡು 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 ಏ ನಾ ಇನ್ನೇನು ಪಾರಾಗ್ತೀನಿ ನಿರಾಶ ಆದ್ನ ಹಂಗ ಭಕ್ತಿ ಮಾಡಕ್ ನೀವೆಲ್ಲರೂ ಗುಲಿಯಮ್ಮ ಆಗ್ಲಿ ಬರ್ತದೆ ಅನ್ಸತ್ತಾರ. ಈ ಹನ್ನೊಂದು ಅವತಾರ ಕಾಲಕ್ಕೆ ಮನೆ ಮನೆಗೆ ರಾಮ ಕೃಷ್ಣ ಬುದ್ಧ ಬಸವ ಗಾಂಧಿಯವರು ಆಗ್ಲಿಕ್ಕೆ ಸಾಧ್ಯ ಅಂತ ನೀವು ಪ್ರಯತ್ನ ಮಾಡ್ರಂತ ಹೇಳ್ತಾರೆ. ಹಂಗ ಓಡಾಕತ್ತ ಕಾಯ ವಾಚ ಮನಸ ಓಡ್ದ 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 ಅಲ್ಲಿ ಊರು ಗಡ್ಡ್ಯಾಗ ಒಂದು ಮೈಲ್ ಮೇಲೆ ಒಬ್ಬ ಕರ್ಣನ ಭೀಮಣ್ಣ ಹೊಲ ಆಯ್ತು. ಭೀಮಣ್ಣ ಅಂತ ಓದರ್ತಿದ್ದ ಓಡ್ತಿದ್ದ ಓದರ್ತ ಕಾಯ ವಾಚ ಮನಸ ಈಗ ಕಾಡುವುದನ್ನು ಹತ್ತಿದ್ರು. ಹಂಗೆ ಇವತ್ತು ನಮಗೇನಾಗತ್ತಪ್ಪ ಈ ಧರ್ಮ ಅರ್ಥ ಕಾಮ ಮೋಕ್ಷ ಹನ್ನೊಂದು ಅವತಾರಗಳ ಫಾಯ್ದೆಗಳು ನಮ್ಗೆ ಬರಬಾರ್ದು ಅಂತೇಳಿ ಮಾಯಾ ಏನ್ರಿ ಅಲ್ಲ ರೀ ಹಟ್ಟಿಗೆ ಆಧಾರ ಬೇಕ್ರಿ ನೀವು ತಂದಿದ್ದೇನಪ್ಪ ಆಧಾರ ಪಟ್ಟಿಗೆ ಆಧಾರ ಹಂಗೆ ಧರ್ಮಸ್ತು ಮಾಡಿದ್ರೆ ಸರ್ವಸಂಗ ತ್ಯಜ ಮೊಮ್ಮ ಯಾರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಹೊಲ ಇಡಿ ಹೊಲ ಮತಕ್ಕೆ ಹಾಕ್ಬಿಟ್ರಿಲ್ಲ 98 ಲಕ್ಷ ರೂಪಾಯಿ 60 ವರ್ಷದಾಗ 98 ಲಕ್ಷ ರೂಪಾಯಿ ಗುಡಿ ಕಟ್ಟುದು ಪ್ರಚಾರ ಎಲ್ಲ ಬಂತದ್ರಾಗ ಆಗ ಹೇಳ ಇಷ್ಟು ಓದಿರ್ತೇನೆ ಅವನು ಕೇಳಲ್ಲ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಎರಡು ಬೇಕು, ಒಂದು ರೀತಿ ಒಂದು ನೀತಿ. ಈ ರೀತಿ ಬಗ್ಗೆ ಹೇಳತ್ತೆ ಓಡ್ದ 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 ಭೀಮಣ್ಣ ಅಂತ ಓದದ ಅವನು ಕೇಳೇ ಇಲ್ಲ. ಈ ಮುಂದೆ ಏನು ಸೊಕ್ಕಪ್ಪ ನಾ ಎಂಥ ಸಂಘಟನೆ ಹೂ ಕೊಡುವಲ್ಲ ಅಂತ ಬೇಗ ಬರ್ತಾನೆ ಅವನಿಗೆ ಇಲ್ಲ ಮಾಡ್ತೀನಿ ನನ್ನ ಬೇಡ ಮಾಡು ಬಿಡಬೇಡ ಅಸಾಧ್ಯತೆ ಸಾಧ್ಯ ಕರಿತು ಸಾಯಾಸ ಕಾರಣ ಅಭ್ಯಾಸ ಕಾರಣ. ಇವತ್ತು ನಿನ್ನೆ ಸಮಾಧಿ ಹಚ್ಚಿಕೊಂಡವ್ರು ಈ ಸಭೆಯೊಳಗಿಲ್ಲ 21 ತಾಸಿನ ಸಾಮೂಹಿಕ ಆತ್ಮ ಸಾಕ್ಷಾತ್ಕಾರ ಆತ ಇಲ್ಲ. ಬುದ್ಧಿದೇವನಿಗೆ 21 ತಾಸಿನ ಆತಿಲ್ಲ. ತುಕಾರಾಮ 13 ದಿವಸ ಆತ. ಹಾಗ ಈಗ ಮಾಡ್ಕೊಂಡು ಅದರ ಇಲ್ಲ ನಾಯಕಾಗೋದು ನನಗೆ ನಾನು ಮಾಡಿಲ್ಲ ದೇವ ಬಲತ್ಕಾರ. ಈಗ ಸಾವಿರಾರು ಸರಿ ಓಡ್ದ ಒದರ್ದ ಒದರ್ದ ಸಂಘಗಳನ್ನ ಅರ್ಧ ಕ್ಷಣವೇ ಸಾಕು ನಿಮ್ಮ ನಡೆಸೋದು ಅಂತ ಹೋದ್ರದ ಅವ್ನು ಕಿಳ ಬಿತ್ತು ದಾರಿ ಮೇಲೆ ಲಾಟನ್ ಇಟ್ಟುಕೊಂಡು 10-20 ಮಂದಿ ಊಟ ತಿಂತಿದ್ರು. ಎಲೆ ನಮ್ಮವ್ರು ಹುಡುಗ ಬೆನ್ ಹತ್ತಾರ ಅಂತ ಹೇಳಿ ನೋಡು ಬಂದ ಅವನ ಜೀವನ 4 ಲಕ್ಷ ರೂಪಾಯಿ ಹೊಡಿತಿಲ್ಲ ಅದ ಅವ್ನ ಕಿವಿ ಕೇಳಿದ್ದ ಅರ್ಧ ಕ್ಷಣ ಇತ್ತಿಲ್ಲ. ಆಗ ನಾವು ಯಾವಾಗಲೂ ಎತ್ತರಿಂದಿರಬೇಕು ಸಾಧುಗಳು ವಿಶಿಷ್ಟತೆ ಜಾಗೃತ ಸ್ಮರಣತೆ ಪುಣ್ಯ ವಿಷ್ಣುತೆ ಪಾಪ ಈ ಧ್ಯಾನ ಮರ್ತು ನೀವೇನ್ ಮಾಡೋರಪ್ಪ ನಾವು ನೀವು ಕೊಡಿ ಇದೆಲ್ಲ ಹಡಿಕೆ ಮಾಯ. ಹಾಗ ಅಂಥದ್ದರ ಕ್ಷಣ ಪ್ರತಿ ದಿವಸ ಯಾರು ಕೊಡ್ತಾರ ಈ ಜ್ಞಾನೇಶ್ವರ ಮಾಡ 8 ವರ್ಷ ನಿಂತು ಸಮಾಜ ಒಳಗೆ ಅಯ್ಯಪ್ಪ ಮಾಡಿದ್ರು ಮಾಯ ಮುಚ್ಚಿದ್ರು ಆರಾಧನೆ ಗುರುಮಲೇಶ್ವರ ಆರಾಧಿಸ ಆ ಸಮಾಜ ಕೆಲಸ ಮಾಡ್ಕೊಂಡ್ರು ಇಲ್ಲ ಇದೂ ಬಲೆಟ್ಟು ಸತ್ತಾದ ಉದ್ದೇಶ ಸಮಾಜಲ್ಲ ಏನಿಲ್ಲಪ್ಪ ಹುಯಿ ಏನು ಮಂದಿ ಕೊಡುದು ಏನು ಆಗಿಲ್ಲ ಬಿಡುದಲ್ಲ ನೀತಿ ನೀತಿ ಬಗ್ಗೆ ಹೇಳ್ತಾರ ಬಹಳ ಏನಾದ್ರು ತಿಳಿದ್ರು ನೀವೆಲ್ಲರೂ ಪರಮಾತ್ಮ ಅಲ್ಲಿಗೆ ಬರ್ತದಂತ ಆ ಭವಾಜಿ ಜೀವಾಜಿ ದೃಷ್ಟನ್ನು ಕೊಡ್ತಾರೆ ನೋಡ್ರಿ. 1857 ದೊಡ್ಡ ರಾಜಕಾರಣಿ ಆಯ್ತು ಅಲ್ಲೇ ಈಸ್ಟ್ ಇಂಡಿಯಾ ಕಂಪ್ನಿಯವರು ಬರಗಾಲ ಕೆಡಿದ್ರು ನೀವು ಹೆಂಗೆ ಮುದ್ದಾಮ್ ಬರಗಾಲ ಕಿಡಿಯೋರಿಲ್ಲ ಡಿಸೇಲ್ ಇಲ್ಲ ಅದಿಲ್ಲ ಜಗತ್ತಿನ ಹೊರಗಡೆ ಬೇಕಂತ ಅದು ಸಿಗಬಾರ್ದು ಪ್ರಯತ್ನ ಮಾಡ್ತಾರೆ ಸಾಮ್ರಾಜ್ಯವಾದಿಗಳು ಇನ್ನು ಮುಂದೆ ಬರ್ತಾ ಬರ್ತಾ ಅದಕ್ಕಿಂತ ಕೆಟ್ಟ ಕೆಲಸ ಬರ್ತದೆ
ಆ ಡೌಗಿ ಬರಗಾದ ಕಾಲಕ್ಕೆ ತಮ್ಮ ಹಣಗಳನ್ನು ತಾವು ಕೂತ್ಕೊಂಡು ತಿಂತಿದ್ರು. ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಬರ್ತದೆ. ಈಗ ಈಗೇನು ಮಜಾ ಹುಗ್ಗಿ ಮಾಡ್ಯಾರ ಅಂತೀವಿ ಅಂತ ತಿಳ್ಕೊಂಡಿದ್ದಾರೆ. ವಿಶ್ವಾಮಿತ್ರ ಹಂಗೆ ನಾನೇ ಮಾಂಸ ತಿನ್ನಾಕ ಪ್ರಯತ್ನ ಮಾಡಿದ್ದಿಲ್ಲ. ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಬರ್ತದೆ. ನೀವು ಈಗಿದ್ದ ಧ್ಯಾನ ಮಾಡಿದ್ರೆ ನಿಮ್ಮನ್ನು ಕಾಯ್ತು. ನಾನೇ ವಿಘ್ನ ನಾಶದ್ದು, ನಾನೇ ವಿಷವಾದ ಹರಿತು, ನಾನುಸ್ಮರಣೆ ಪಾವಿಜೇತಿ ಉತ್ತಮ ಪದ. ಮಾಮಾಚ ಮಹಿಮಾ ನ ಜಾಣೆ ಶಂಕರ. ಆಗ ಅಲ್ಲಿ ದೊಡ್ಡ ಸೈನ್ಯ 900,000 ಸೈನ್ಯ ಕಟ್ಟಿದ್ರು. ಅವರು ಅವನು ಹೆಂಚಿ ನನ್ನ ಗಂಡ ಇಲ್ಲಿ ಸಾಧುಗಳಾಗಿ ಬ್ರಹ್ಮಚರ್ಯದ ಅವಾಗ ನಾಮ ಕೊಡ್ಬಿಟ್ಟು ಹತ್ತಿ ಇವರು ನೇಮಕ ಹತ್ತಿದ್ರು. ಪರಸ್ತ್ರೀ ಪರದಾನ ಖರೆ ಡೈರಿಗಳನ್ನು ಈ ದೇಶದ ಹೊಡೆ ಹಾಕೋ ತನಕ ಸ್ವಸ್ತ್ರೀ ಸೋಜನ ಅದು ಬಿಡಬೇಕಂತ. ಮತ್ತು 12 ತಾಸು ದುಡಿಬೇಕು. 5 ಮಂದಿಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಉಪದೇಶ ಮಾಡಿಸ್ಬೇಕು. ಆಮೇಲೆ ನೀವು ಇದು ಮನುಷ್ಯ ಜನ್ಮ ಕರ್ತವ್ಯ ಅಂತ ಹೇಳ್ತಾರೆ ವಿದ್ಯಾರಣ್ಯ ಬರ್ತಾರೆ. ಇದನ್ನು ಈಗ 900,000 ಸೈನ್ಯ ಆಯ್ತು. ಬ್ರಹ್ಮ ಸ್ವಾಮಿ ಸುರತ್ಗಳ ದೊಡ್ಡ ಗುದಾಮಿತ್ತು, ಅದೆಲ್ಲ ಲೂಟ್ ಮಾಡ್ರಂತ ನೋಡಿ. ಗುರುಗಳು ಹೇಳಿದ್ರು, ಶಿಷ್ಯರು ಕೇಳಿದ್ರು, ಹೀಗಂತ ಗುರು ನಾವು ಜ್ಞಾನ ಮಾಡಿ ಮೋಕ್ಷ ಪಡಿ ಅಂತ ಹೇಳಲ್ಲ, ಸುರತ್ ದಾಳಿ ಮಾಡಂತ ಹೇಳ್ತಾನೆ ಅಂತ ಅನ್ಕೊಂಡು ಕುಂತಿದ್ರೆ ಅವೆಲ್ಲ ಕನ್ಯಾಕುಮಾರಿ ಹಿಮಾಚಲ ತನಕ ಬೆಳ್ಳಿ ಬಂಗಾರ ಗೋಧಿ ಎಲ್ಲ ಪುಗಟ ಕೊಟ್ಬಿಟ್ರು. 27 ಯುದ್ಧಗಳು ಜಯ ಆತಾವೆ ಅನ್ಬಿಡ್ತಾರೆ. ಮುಂದೆ ಏನಾದಪ್ಪ ಅಂತಂದ್ರೆ ದೊಡ್ಡ ಸೈನ್ಯ ಕುಡಿಸಿ ಅಣ್ಣ ಮಾಡಬಾರ್ದು ನನ್ನ ಸೋರಿಸ್ಬೇಕಂತ ತಿಳ್ಕೊಂಡು ಮತ್ತೆ ದೊಡ್ಡ ಸೈನ್ಯ ಕುಡಿಸಿದ್ರು. 1.5 ಕೋಟಿ ಸೈನ್ಯ ಕುಡಿ ಪರದೇಶದಾಗ ಬಂದಿದ್ರು. ಇವರು ಕುದುರೆ ಇದ್ದಿಲ್ಲ ಎತ್ತಿನ ಗಾಡಿ ಮೇಲೆ. ಆ ಹೊತ್ತಿನಾಗ ಭಾಜಿ ಅನ್ನೋ ಗಾಬರ ಅದ. ಅವ್ರು ಎಲ್ಲೆಲ್ಲಿ ಬರ್ತಾರೆ ನೋಡಕ್ ಅಂತ 10 ವರ್ಷ ಆಗಿ ಗಂಡನ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ಇವ್ಯಾರು ಸಮರಸ್ಯಕ ಹೊಳೆ ದಂಡಿಗೆ ಹೆಚ್ಚಿಗೆ ವಸ್ತಿ ಮಾಡಿದ್ದ. ಹೇ ನನ್ನ ಗಂಡ ನಾ ಇವನು ಹೇಳ್ತಿ ಗಂಡ ಹೆಂಡತಿ ಆದ್ರ ಗುರುಗಳು ಹೇಳಿದ್ರಲ್ಲ ಓರಿಗಳಲ್ಲಿ ಈ ದೇಶದಿಂದ ಹೊರ ಹಾಕೋ ತನಕ ಸ್ವಸ್ತ್ರೀ ಸೋದನ ಬಿಡಬೇಕಂತ ಒಂದನ್ನ ಏನ್ ಪಾಲನೆ ಮಾಡಿ ಏನು ನಾಳೆ ಮಾಡಲಿಲ್ಲವೇ ತಪ್ಪು ಮಾಡಲಿಲ್ಲವೆ ಇದೇ ಬಿಡ್ಕೊಂಡು ಅಳಬೇಕಾಯ್ತು. ಯಾವ ಸುಗಮ ಸಿಗ್ತೈತಿ ಮಾಡ ನಮಗೆ ನಮಗೆ ನಿಮಗೆ ಸಿಗಂಗಿಲ್ಲ. ಸುಳ್ಳು ಹೊಯ್ಕೊಂಡು ಕೊಂಡಿರ್ಬೇಕಾಗತ್ತೆ. ಯಾರು ಕೇಳ್ತಾರೆ ಈಗ? ಹಾಗೆ ಆ ಮನೆಯೇ ನಾನು ಕಾರಣ ಬಂದು ಮನುಷ್ಯನಾತಪ್ಪ ಅಕ್ಕಿ ಮೂಗ ಮಲಿ ಕಡೆ ಹೋತು. ನೀವು ದೊಡ್ಡ ಸೇನಾಪತಿ ಧರ್ಮ ಸ್ಥಾಪನೆ ಮಾಡವ ಇಂಥ ಹಿಂಗೆಲ್ಲರೂ ಹೇಸಿ ದಂಧೆ ಮಾಡಿದ್ರೆ ಗೊತ್ತೇ ನೀತಿ ಹಿಂಗ ಮುಂದೆ 10-20 ವಾರ ಮೇಲೆ ಹಿಂಗಮ್ಮ ಮಾಡ ಹೆಂಡತಿ ಹತ್ರ ಹಂಗಮ್ಮ ಮಾಡ ಕಡಿಕೆಲ್ಲ ವೀರನಾಶವೇ ಮೃತ್ಯು ಬ್ರಹ್ಮಚರ್ಯವೇ ಜೀವನ. ಈಗೇ ನಮ್ಮ ಸಂಪತ್ತು ಬ್ರಿಟಿಷ್ ಸರ್ಕಾರದವರು ಸಾಮ್ರಾಜ್ಯವಾದಿಗಳು ಏನು ಮಿಷನರಿ ಇದೆಲ್ಲ ಲೌಡ್ಸ್ಪೀಕರ್ ಇದೆಲ್ಲ ಏನು ದುಡ್ಡು ಓದಲ್ಲ ಎಷ್ಟು ಓದಾರಪ್ಪ ಅಂತ ಪ್ರತಿಯೊಬ್ಬರಿಂದ 41 ಕೋಟಿ ರೂಪಾಯಿ ಬರುವಷ್ಟು ಓದಾರ ನಾಚಿಗಿಲ್ಲ ನಮ್ಗೆ. ನಾವು ಲಿಂಗಾಯತರು, ನಾವು ಬ್ರಾಹ್ಮಣರು, ನಾವು ಜಂಗಮರು. ಎಲ್ಲಿದ್ದು ನಿಮ್ ಜಂಗಮತನ? ಅವ್ನು ತೋಂಬಾರ ಹಿಂದಾಡ ನಿಮ್ ಜಾತಿ ಅವ್ನು ತೋಂಬರು ಸಲಾಗ ಗುರು ನಿಮ್ಮನ ಎಷ್ಟು ಕಷ್ಟಪಟ್ಟು ಗುರುಗಳಿಗೆ ಬಿಜನಿ ಮನಿ ಬಿಜನಿ ಕಮಿಟಿ ಇಷ್ಟೆಲ್ಲ ಕಷ್ಟಪಡ್ತಾರೆ ಸುಮ್ಮತ್ತೆ ಕೂಡ ಹಂಗಿಲ್ಲ. ಆಗ ಆ ವೈರಿಗೆ ದಾಳಿ ಮಾಡ್ತಾರಂತ ನೋಡಕ್ ಹೋಗಿದ್ದವ 50-15 ವಾರ ಮೇಲೆ ಅವನ ಸೇನಾಪತಿಯಾಗಿ ಯುದ್ಧ ಶುರು ಮಾಡಿದ್ರು. 28 ಯುದ್ಧಗಳು ಜಯ ಆಗಿತ್ತು ಅವನಿಗೆ. ಆ ಯುದ್ಧಗಳು ಹಿಂಟು ಕೂಡ ಬಳೆ ಮಾಡಿದ್ ನೋಡಿ. ಆ 5 ಆಡಮೇಲೆ ಅವ್ನು ಹೆಂಡತಿ ಅವ್ನು ಮೂಗು ಮುಗಿ ಮತ್ತೆ ರಾತ್ರಿ ಮೂಗು ಮುಗಿತೈತಿ ಅವ್ರು ಹೆಂಡತಿ ಹತ್ರ ಹೋಗ್ಬೇಕು ಅಂತ ಹಿಂಗೆ ಮಾಡ್ತಿದ್ದ. ಅವರು ಗರೂರು ಇದು ಶುರು ಆಯ್ತು. ವೈರಿಗಳು ಹೇಳಿದ್ರು ಬ್ರಹ್ಮಾನಂದ ಸ್ವಾಮಿಗಳು ಅಲ್ಲಿ ಮಾಟ ಹೋಗ್ಬಿಟ್ಟಾರ ಕ್ವಾರ್ಯಾಗ ಸೋಗ್ಬಿಡ್ತಾರ ಹೊರಗೆ ಕೊಡ್ತಾರ ಓಡಕ್ ಹತ್ತಿಲ್ಲ ಅವರು ಮೋಸ ಮಾಡ್ತಾರ ಅಂತ ಹೇಳಿದ್ರು. ಹೇಳಿಲ್ಲ ಹೇ ನಾ ಇಂಥ ದೊಡ್ಡ ಸ್ವಾಮಿ ಸೇನಾಪತಿ ನನಗೆ ಹೇಳ್ತಾನೆ
होदा तो पचीरो बड़ी तो बिद्दा सत्ता हड़ा बंद नीति कड़ी हड़ाकड़ी हम ना हड़बेत ना मिले तप ना गुरुद्रेत है गुर नूरा मूर् वर्ष ना ब्रह्मन मठ कटे ना नम हणिबर हिंग लक्ष तुणुक आगोत्र आव सोच हद्नूर ईवेद बंद बाल गंगाधर चलतर देश हिंदू मुसलमान दंगा पंगा नोड देश हंग नोड्रे अम या बारंबार छत्तीसवर ध्यान मादा अब कटास्त शक्ति बरत नावेन बड़ा अल्द पानीपत आयुद्ध मत दत्तात्रेय ब्रह्मचर्य विवेकानंद हनुमंत आगे गांधी मित्र पुण्य कर्म पुण्य बंगाल लाल बाल पाल विवेकानंद हटिद सिंध प्रांत सीख धर्म पुण्य गुरु नानक पुण्य लाला लजपतरा हटिद इंत बाल इले महाराष्ट्र बाल गंगाधर श्रीमंत कई लक्ष जन ना तैयार चलवे मे सरा तंदी गांधी मुखंड देव बलात्कार खंड सुन गांधी ने कौनबिट ना मत गांधी अंत बाल ब्रह्मचर्य इले मट ना तैयार मिल अली मट नम ना ऊट सिंह भरोसे पूर्णिमा जेन शुरू आकति यादव जेन शुरू आकति आवेट बरगाल बीते तपस्तु ना पूजा कोटि समम स्तोत्र स्तोत्र कोटि समम जपम जप कोटि समम ध्यान ध्यान कोटि मनोर नत्म नम सुस धेय मेरे कांग्रेस एर सवि वर्ष इंत दुड स्वरा हालांकि नोड़ यार अंत बाल ब्रह्मचारी अंत रीति अंत क्षण सहित बिड़द ध्यान मंथार इपत् सवि आर दान तैयार आगोल अलव नम देश नमग जगत उलगल यारप गांधी माद हिंग ब्रह्मचर्य हर हत कांग्रेस बंद बंद कूड़ा कांग्रेस राजमहल हड़द हाक कलकत्ता हूँ नूर सुट आ वयस कप चा मंट नूर हम आत्मज्ञान आगे ना हिंटी हिंग बदरी अल गुरु हूक गुरु सही तन सो प्रयत्न माद अखंड बगल खोले हाक इपत् रात्रि वूर घंटे आत्म साकार आत्मज्ञान तीन कांग्रेस बंद कांग्रेस अरवत् वर्ष आगद्र अखिल भारत कांग्रेस हिंगे गोतद हद्ना वर्ष हम कोटि जन सदस्य अनंत चलवे आवेनप हद्त मोदल पुगट एणी पुगट एलाबरी एणी पुगट हालात नडब बन अर्थशास्त्र गांधी इन चिमी नम देश फरलांग एर फरलांग तक हल हर हरक पुगट सलगे चिमीन अरवत् रूपये एर गल वेदांत राजचंद्र चिमण पुगट अरवि पुगट रश्याद ना नाम सामान मनुष्य आवश्यकता मणि वल अगर इपत् सामान पुगट को सरकार नम शिवसेन राजकाल वर्ष क्रांति आगे बरतम नाम सामान पुगट को रामन काल के पुगट को प्रतियो मन बंगार मनस अदर सल ना नीति कायद अदर सल रीति इपत् सवि आर सौ दान हीग गांधी हनुम कोट जन सदस्य ब्रिटिश रंजी अगर गांधी पा प्रांत सरकार राज्य
बांक दम कुल भारतीय संपत्त भारतीय जनते गए अगर हे रूप मना बर्तमस्त गांधी हुच्चल इटी साम्राज्य नड़ी हूं बेड राजीन को राजीन को मत कांग्रेस हद्दी पूर्ति जन सदस्य